ಹೆಂಗೋ ಸರ್. ಸರ್, ಇಡೀ ಸುರಪುರ ತಾಲೂಕಿಗೆ ಅರಸರ ಕಾಲದಲ್ಲಿ ಕುಡಿಯುವ ಸಿಹಿ ನೀರಿನ ಬಾವಿ ಸರ್ ಇದು. ಸರ್, ಇಲ್ಲಿ ನಾಲ್ವಡಿ ವೆಂಕಟಪ್ಪ ನಾಯ್ಕರ ಜೊತೆ ಯುದ್ಧ ಏನು ಮಾಡ್ತಾನಲ್ರಿ ಕ್ಯಾಪ್ಟನ್ ನ್ಯೂಬೇರಿ, ಆತನ ರುಂಡವನ್ನ ಇಡೀ ಊರೆಲ್ಲ ಮೆರವಣಿಗೆ ಮಾಡಿ ಇಲ್ಲಿ ಸಮಾಧಿ ಮಾಡ್ತಾರ್ರಿ. ಸರ್, ಇದು ಬಹಿರಿ ಬಾವಿ. ಬಾವಿ ಹೆಸರು ಬೈರಿ ಬಾಯಿರಿ, ರಾಜರ ಕಾಲದ್ದು. ಧಾರ್ಮಿಕ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳೆಲ್ಲಟೂ ಕೂಡ ಈ ದೇವಿಯ ಒಂದು ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ಪ್ರಾರಂಭ ಮಾಡ್ತಾರೆ ರಾಜರು, ರಾಜವಂಶಸ್ಥ. ಆಗ ಈಗಲೂ ಕೂಡ ಕಂಟಿನ್ಯೂಯೇಷನ್ ಇದೆ. ಈಗಿರುವವರು ಮಾಡ್ತಾರೆ ಮದುವೆ ಗಿದ್ವಿ ಏನಾಯ್ತಪ್ಪ ಅಂದ್ರೆ ಮದುವೆ ಸಂದರ್ಭದಲ್ಲಿ ಬಂದು ಈ ಬಾಯಿಯಲ್ಲಿ ಪೂಜೆ ಗೀಜೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮದುವೆ ಸಂಪ್ರದಾಯದಲ್ಲಿ ಇದನ್ನು ಕೂಡ ಒಂದು ಏನಿದೆ ಇತಿಹಾಸ ಸರ್? ಅದೇ ನಾ ಹೇಳಿದ್ನಲ್ಲ ರಗಳೊಂದು ಏರಿಯಕ್ಕೊಂದು ಬಾವಿಗಳು ಕುಡಿಯುವ ನೀರಿನ ಬಾವಿಗಳಾವಂತೇಳಿ. ಆಗಿನ ಕಾಲದ ರಾಜರು ನೀರಿನ ಸಮಸ್ಯೆ ಇರಬಾರ್ದಂತೇಳಿ ಇಂಥ ಬಾವಿ ಇದು ಒಂದೇ ನೋಡ್ರಿ ನೀವು, ಇಂಥವು ಏರಿಯಕ್ಕೆ ಒಂದಿವೆ. ಪ್ರತಿ ಏರಿಯಕ್ಕೆ ಒಂದೊಂದು ರಾಜರೇ ಮಾಡ್ಬಿಟ್ಟು ಅವಾಗ. ಓ, ಅಂದ್ರೆ ನೀರಿನ ಈ ಏರಿಯಕ್ಕೆ ಇದು ಬಾವಿ. ಇನ್ನೊಂದು, ಇವೆಲ್ಲ ಏರಿಯಾಗಳು ಸೈನಿಕರು. ಇದಕ್ಕೆ ಡೊಣ್ಣೆಗೆ ಇದಕ್ಕೆ ಬಿಚತ್ಗೆರೆ ಅಂತ ಕರೀತಾರ. ಇನ್ನು ಒಳಗಡೆ ಹೋದ್ರೆ ಡೊಣ್ಣೆಗೆರೆ ಅಂತೇಳಿ ಕರೀತಾರ. ಬಿಚ್ಚುಗತ್ತಿ, ಸಂಗೊಳ್ಳಿ ರಾಯಣ್ಣ ಫಿಲ್ಮ್ನಲ್ಲಿ ಬಿಚ್ಚುಗತ್ತಿ ಅಂತೇಳಿ ಒಂದು ಪದ ಬರ್ತದ್ರಿ. ಅದು ಒಂದು ಹೆಸರು ಮಾತ್ರ ಎದಕ್ಕೆ ತಗೊಂಡ್ರೆ ಗೊತ್ತಿಲ್ಲ ಪುಣ್ಯಕ. ಬಿಚ್ಚುಗತ್ತಿ ಅಂತ ಬಂದದ್ದೇ ಈ ಒಂದು ಏರಿಯಾದ್ಲಿಂದ. ಮೀನ್ಸ್ ಯಾಕೆ ಅದು ಬಿಚ್ಚುಗತ್ತಿ ಅಂದ್ರೆ ಕತ್ತಿಯನ್ನ ಯಾವಾಗಲೂ ಕೂಡ ಒಪ್ಪನೆ ಇಟ್ಕೊಂಡಿರೋದು, ಒಳಗಡೆ ಇಡಲಿಲ್ಲ, ಇಲ್ಲ ಕೈಯಾಗೆ ಇಟ್ಕೊಂಡಿರೋದು ರೆಡಿ, ಯಾವಾಗಲೂ ರೆಡಿ. ಇದು ಒಂದು ಸೈನಿಕರು ಏರಿಯಾ, ಇದು ಒಳಗಡೆ ಒಂದು ಸೈನಿಕರ ಏರಿಯಾ, ಇದು ಒಂದು ಸೈನಿಕರ ಏರಿಯಾ. ಸೊ ಇದೆಲ್ಲ ಸೈನಿಕರ ಏರಿಯಾಗಳು, ಇವೆಲ್ಲ ಸೈನಿಕರ ಏರಿಯಾಗಳು. ಇದು ಬಿಚ್ಚುಗತ್ತಿಗೇರಿ, ಅದು ಡೊಣ್ಣೆಗೇರಿ, ಇದು ಮೇದಗೇರಿ, ಇನ್ನು ಒಳಗಡೆ ಒಂದು ಕಬಡಿಗೇರಿ ಅಂತಂತದ ಕಬಡಿಗೇರಿ, ಇನ್ನೊಂದು ಆ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಕಾನಿಕೇರಿ ಅಂತಂತದ ಆ ಕಾನಿಕೇರಿ. ಆ ಕೇರಿಗಳ ಹೆಸರು, ಆ ಕೇರಿಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೈನಿಕರೇ. ಉದಾಹರಣೆಗೆ ನನಗೆ ಅನಿಸಿದೆಯಲ್ಲ ಡೊಣ್ಣೆಗೇರಿ ಅಂದ್ರಲ್ಲ, ಡೊಣ್ಣೆ ಅಂದ್ರೆ ಬಡಿ, ಬಡಿಗೆ ಹಿಡ್ಕೊಡು. ಓ, ಬಡಿಗೆ ಸೋಲ್ಜರ್ಸ್, ಬಡಿಗೆ ಸೋಲ್ಜರ್ಸ್. ಇವ್ರು ಕತ್ತಿಯವರು, ಇದು ಕತ್ತಿ. ಓ, ಒಂದೊಂದು ಬಟಾಲಿಯನ್ನು ಅದು ಜಂಡದ ಕೇರಿ ಅಂದ್ರೆ ಜಂಡ ಹಿಡಿಯೋರು. ಓ, ನಮ್ಮ ರಾಜನಿಗೆ ಜಂಡ ರೆಜಿಮೆಂಟ್, ಮರಾಠ ರೆಜಿಮೆಂಟ್, ರೆಜಿಮೆಂಟ್ ರೆಜಿಮೆಂಟ್ ಇದ್ವು ಇಲ್ಲಿ. ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಹೇಳಿದ್ನಲ್ಲ ಜಂಡದ ಕೆರೆ ಅಂತ, ನಾ ಹೇಳಿದ್ನಲ್ರಿ ಇದು ದಲಿತರು ಅಂತಂತೇಳಿ, ದಲಿತರನ್ನ ಒಂದು ಬ್ಲ್ಯಾಕ್ ಕ್ಯಾಟ್ಸ್ ಟೈಪು ಇಟ್ಕೊಂಡ್ಬಿಟ್ಟಿದ್ರು. ಆಗ ಸುರಪುರ ಸಂಸ್ಥಾನಕ್ಕೆ ಜಾತೀಯತೆ ಇರಲಿಲ್ಲ, ಅವ್ರಿಗಿನ ಕೂಡ ಭೂಮಿಗಳನ್ನು ದಾನ ಮಾಡಿದರು ಅವ್ರ ಉಪಜೀವನಕ್ಕೆ ಅಂತಂತೇಳಿ. ಓಕೆ, ಹಿಂಗಿತ್ತು ಸಿಸ್ಟಮ್ ಅದು. ಈ ಈ ಸಂಸ್ಥಾನದಲ್ಲಿ ಪ್ರತಿಯೊಂದು ಜಾತಿಗೆ ಒಂದೊಂದು ಜವಾಬ್ದಾರಿ. ಲಿಂಗಾಯತ ಕಮ್ಯುನಿಟಿ ಪ್ರಧಾನ ಈ ಸಂಸ್ಥಾನದ ಒಂದು ಪ್ರಧಾನಮಂತ್ರಿ ನಿಷ್ಠಿಮಂತಂದರ್ ಅಂತೇಳಿ ಕರಿತಾರ. ಆಮೇಲೆ ನಿಷ್ಠಿಮಂತನ್ ಅಂತೇಳಿ ಕರಿತಾರ. ಅಣ್ಣವ್ರಿಗೆ ಕೇಳಿದ್ರೆ ಸಂಪೂರ್ಣವಾಗಿ ಹೇಳ್ತಾರೆ ಯಾರು ಪ್ರಧಾನಮಂತ್ರಿಗಳು, ಯಾರು ವತನದಾರರು, ಯಾರು. ಆಮೇಲೆ ಪ್ರತಿಯೊಂದು ಜಾತಿಗೂ ಕೂಡ ಒಂದೊಂದು ವತನದಾರಿಕೆ, ಒಂದೊಂದು ಜವಾಬ್ದಾರಿಯನ್ನು, ಒಂದೊಂದು ಮಂತ್ರಿಸ್ಥಾನವನ್ನು ಈ ಸುರಪುರ ಸಂಸ್ಥಾನದ ರಾಜರುಗಳು ಅವಾಗೇ ಕೊಟ್ಟುಬಿಟ್ಟಿದ್ರು. ಆಮೇಲೆ ಬರೇ ಸೂರ್ತನಕ್ಕಷ್ಟೇ ಅಲ್ಲ, ದಾನದಲ್ಲಿಯೂ ಕೂಡ ಎತ್ತಿದ ಕೈ. ಅದೆಷ್ಟೋ ಜನ ಬಡವರಿಗೆ, ಸೈನಿಕರಿಗೆ, ಕುಟುಂಬಕ್ಕೆ ಭೂಮಿಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗೆ ಕೊಟ್ಟುಬಿಟ್ಟಿದ್ದಾರೆ. ಈ ಸುರಪುರ ಸಂಸ್ಥಾನಕ್ಕೆ ಇಸ್ಲಾಂ ಧರ್ಮದ ಒಂದು ಕುಟುಂಬವೂ ಕೂಡ ವತನದಾರರು ಇದ್ದರ್ರಿ. ಇದಕ್ಕೆ ವತನದಾರ ಅಂದ್ರೆ ಒಂದು ರೀತಿಯಲ್ಲಿ ಸಲಹೆಗಾರರು, ಅಡ್ವೈಸರ್ಸ್. ಓಕೆ, ಹಿಂಗಿರ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಇಲ್ಲಿ ಭೇದ ಭಾವ ಎಂಬುದೇ ಇಲ್ಲ. ಆದರೆ ಅವಾಗ ನೋಡಿ, ಬಾವಿ ಹೇಳಿದ್ದು ಬಂದು ಇವರೆಲ್ಲರೂ ಸೈನಿಕರ ಕುಟುಂಬದವರು ಅವ್ರ ಹೆಣ್ಮಕ್ಕಳ ಬಂದು ನೀರು ತಗೊಂಡೋಗಿ ಗೃಹ ಬಳಕೆ ತಮ್ಮ ಗೃಹಿತ. ಹೌದು, ಭಾಳ ಈಗೆಲ್ಲ ಸ್ವಲ್ಪ ಸುತ್ತ ಏರಿಯಾ ಬಚ್ಚಲು ಮುರಿ ನೀರಿಗೆ ರವೆ ಎಲ್ಲ ಬಿದ್ದು ಕಸ ಕಡ್ಡಿಗಳು ಹಾಕಿ. ಸರ್, ಈಗ ಸ್ವಲ್ಪ ಮುನ್ಸಿಪಾಲ್ಟಿಗೆ ನಮ್ಮಂಥವ್ರು ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಮನವಿ ಕೊಟ್ಟದಕ್ಕೆ ಇವೆಲ್ಲ ಸ್ವಲ್ಪ ಒಂಚೂರು ಡೆವಲಪ್ಮೆಂಟ್ ಆಗ್ತಾ ಇದೆ. ಇವೆಲ್ಲ ಕಂಪೌಂಡ್ ಕಿಂಪೌಂಡ್ ಕಟ್ಟಿರೋ, ಮೊದಲು ಏನಿಲ್ಲ, ಪೂರ ಎಲ್ಲ ಆಳು ಬಿದ್ದು ಬಿಟ್ಟಿದ್ರೆ. ಇದೆಲ್ಲ ಈಗಲೂ ನೋಡಿ ಪೂರ್ತಿ ನೀರಿದೆ ಸರ್, ಈ ನೀರಿದೆ ಸರ್, ಅದ್ರಲ್ಲಿ ಬಳಸ್ತಾ ಇಲ್ಲ. ಬಳಸ್ತಾ ಇಲ್ಲ ಹೆಂಗ್ ಸರ್, ಹೆಂಗ್ ಬಳಕೆ ಆಗೋದಕ್ಕೆ ಹೆಂಗಾಗತ್ತೆ ಹೇಳಿ? ಸ್ವಚ್ಛವಾಗಿಟ್ರೆ ಇದು ಕುಡಿಯೋದಕ್ಕೆ ಸಮಸ್ಯೆನೇ ಇರೋದಿಲ್ಲ. ನಾಗಳು ಒಂದು ಮಾತು ಹೇಳಿದೆ, ಒಂದೊಂದು ಬಾವಿ ನೀರು ಒಂದೊಂದು ಏರಿಯಾ ಕವರ್ ಮಾಡ್ತಾವೆ ಮನಸ್ಸು ಮಾಡಿದ್ರೆ. ಇಡೀ ಏರಿಯಾಗತ್ತೆ. ಇದರಿಂದನೇ ಒಂದು ಮೋಟರ್ ಹಚ್ಚಿ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟುಬಿಟ್ರೆ ಕೃಷ್ಣಾ ನದಿ ನೀರೇ ಬೇಕಾಗಿಲ್ಲ. ಇಲ್ಲಿ ನೀರು ಬಳಸಿದ್ರೆ ಸಾಕು. ನಮ್ಮೂರು ದೊಡ್ಡ ಡ್ಯಾಮ್ ಕಟ್ಟಿದ್ರೆ
ರಕ್ಷಣೆ ರಕ್ಷಣೆ ಮಾಡ್ತಾ ಇಲ್ಲ. ಹಿರಿಯರ ಕಟ್ಟಬೇಕಾರ ರಾಜರು, ಅದನ್ನು ಉಳಿಸ್ಕೊಳ್ಳೋರು ನಾವು ಉಳಿಸ್ಕೊಳ್ಬೇಕು. ಅದನ್ನು ಇಂಥ ಬೆಟ್ಟದಲ್ಲಿಯೂ ಕೂಡ ನೀರಿನ ಜಲಿಗಳ ಒಂದೆ, ಇದೆಲ್ಲ ನೀರು ಖಾಲಿ ಮಾಡಿಸಿ ಒಳಗಡೆ ಇದ್ದ ಹೊಲಸ್ ತೆಗೆದು ಮತ್ತೆ ನೀರು ಹೊಸ ನೀರು ಬರ್ತಲ್ಲ ಕುಡಿಯಕ್ ಬಳಸ್ಕೊಳ್ಬಹುದು. ಇದನ್ನ ಮಾಡುವಾಗ ಇವೆಲ್ಲ ಬಚ್ಚ ಇವೆಲ್ಲ ಇದೆಲ್ಲ ಬರ್ಲಾರ್ದಂಗ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಹೊಲಸ್ ಬರಬಾರ್ದು, ಹೊಲಸ್ ಬಂದ್ ನಿಂತು ಬಿಟ್ಟದಲ್ಲ ಸರ್, ತೆಗಿರಿ ಸರ್ ಅದನ್ನೆಲ್ಲ. ಒಳ್ಳೆ ಸಿವೇಜ್ ಅಂದ್ರೆ ಮೋರಿ ವ್ಯವಸ್ಥೆ ಮಾಡೋ ಚರಂಡಿ ಇದ್ದು ನೀರು ನೀಟಾಗಿ ಕರ್ಕೊಂಡು ಹೋಗ್ತಾರೆ. ಹೌದು, ಇಲ್ಬಾರ್ದಿಲ್ಲ ಸರ್. ಇವೆಲ್ಲ ಸೈನಿಕರಿಗೆ ಸರ್. ಇನ್ನೊಂದು, ಈಗೀಗ ನಾಲೆಜ್ ಬಂದಿರೋದ್ರಲ್ಲಿಂದ ಮೀಸಲಾತಿ ಉಪಯೋಗಿಸ್ಕೊಂಡು ಮನೆಗಳದ್ದು ಮನೆಗಳನ್ನು ಕಟ್ಕೊಂಡ್ರೆ ಸರ್, ಮೊದಲೆಲ್ಲ ಜೋಪಟೆಯಲ್ಲಿ ಇದ್ರು ಸರ್. ಈ ಊರ ಎಲ್ಲ ಇದೆ ಸೈನಿಕರೆಲ್ಲ ಸೈನಿಕರು ಯಾರು ಸರ್? ನಾನು ನಿಮ್ಗೆ ಆಗಲೇ ಒಂದು ಮಾತು ಹೇಳಿದೆ, ಮಾಡುವ ಇಚ್ಛಾಶಕ್ತಿ ಇಲ್ಲ ಸರ್. ಅದಕ್ಕೆ ಸ್ವಲ್ಪಕ್ಕೆ ಬರ್ಬೇಕಾದ್ರೆ ಅಧಿಕಾರಿಗಳು ಎದುರ್ತಾರೆ. ಸರ್ ಎಂಥ ಮೂಮೆಂಟಿಗೆ ಬಂದ್ರಿ ಸರ್? ಅವರೇ ಫೋನ್ ಹಚ್ಚಿದ್ರು ಈಗ, ಪ್ರಭುದೇವ್ ಕಪಗಲ್ಜಿ ಅಂತೇಳಿ ಸರ್. ಇಲ್ಲಿ ನಾಲ್ವಡಿ ವೆಂಕಟಪ್ಪ ನಾಯ್ಕರ ಜೊತೆ ಯುದ್ಧ ಏನು ಮಾಡ್ತಾನಲ್ರಿ ಕ್ಯಾಪ್ಟನ್ ನ್ಯೂಬೆರಿ, ಆತನ ರುಂಡವನ್ನು ಇಡೀ ಊರೆಲ್ಲ ಮೆರವಣಿಗೆ ಮಾಡಿ ಇಲ್ಲಿ ಸಮಾಧಿ ಮಾಡ್ತಾರ್ರಿ, ಈ ಪ್ಲೇಸ್ನಲ್ಲಿ ಸಮಾಧಿ ಮಾಡ್ತಾರ. ಇದಲ್ಲ ಸರ್, ಇದಲ್ಲ ಇದನ್ನು ಇಲ್ಲಿ ಇದೆ ನೋಡ್ರಿ ಸರ್. ಇದು ಸರ್, ಓಹೋ ಇದು ಇದು ಸರ್. ಬಟ್ ಇದೇನು ಹೆಂಗ ಬರ್ದಾರ ಸರ್ ಅವ್ರು? ಹೌದು ಕ್ಯಾಪ್ಟನ್, ಕ್ಯಾಪ್ಟನ್ ನ್ಯೂ ಬೆರಿ. ಹೌದು ಇದೆ ಸರ್, ವಿಡಿಯೋ ಮಾಡ್ಕೊಟ್ರು ಚಲೋ. ಓ ಇದು ಕ್ಯಾಪ್ಟನ್ ನ್ಯೂ ಬೆರಿಯ ತಲೆ ಮಾತ್ರ ತಲೆ, ಅದಕ್ಕೆ ಬಹುಶಃ ಉದ್ದ ಕಟ್ಟಿದ್ದಾರೆ. ನಾನು ಸಿಕ್ಕ ಜಾಗ ಬಿಡಪ್ಪ ನಿಮಗೆ ಅಂತ. ಹಲೋ ಸರ್, ದೇಹ ಅಲ್ಲೇ ಆದರೆ ತಲೆ ಇಲ್ಲೇ. ಈಗ ಅವ್ನು ಶಂಕು ಹೋಗಿ ಓಡಿಸ್ತಾನೆ ಎಲ್ಲ ಕಡೆ, ಅವನು ಯಾಕನ ಸುರುಪುರು ಕಾಲಿಟ್ಟು ನಾನು ಅಂತ ಕಾಲಿಟ್ಟು ಹಂಗಾಗತ್ತೆ ಸರ್. ಆತ್ಮಾತ್ಮನೆ ಹಂಗೆ ಆಗ್ತಿರ್ತಾರೆ. ಇದು ಕ್ರಿಶ್ಚಿಯನ್ ಸಮಾಧಿನ? ಕ್ರಿಶ್ಚಿಯನ್ ಸಮಾಧಿ ಸರ್, ಈಗಲೂ ಕೂಡ ಕ್ರಿಶ್ಚಿಯನ್ರೇ ಇದು ಮಾಡ್ತಾರೆ ಇಲ್ಲಿ. ಓಕೆ ಓಕೆ, ಅಂದರೆ ಇಲ್ಲಿ ಇವ್ರ ಬಿಟ್ಟು ನ್ಯೂ ಬೆರಿ ಅವ್ರು ಬಿಟ್ಟು ಬೇರೆ ಬೇರೆ ಆ ಕಾಲದ ಆಫೀಸರ್ ಆ ಕಾಲದ ಆಫೀಸರ್ಸ್ಗಳದ್ದು ಕೂಡ ಇಲ್ಲಿ ಕೆಲವೊಂದು ಆವಲ್ ಸರ್. ಆ ಕಾಲದ ಅವ್ರಿ ಇವು ಈ ಕಡೆದು ಎಲ್ಲ ಹೊಸ ಹೊಸ ಇವೆಲ್ಲ ಹೊಸ ಹೊಸ. ಇದು ಗುಡ್ಡದ ಪ್ರದೇಶ, ಅದನ್ನು ಆ ಕಾಲದ್ದೇ ಸರ್. ಅದು ಅದನ್ನ ಆ ಕಾಲದ್ದೇ, ಇದನ್ನು ಆ ಕಾಲದ್ದೇ. ಇದು ಕ್ಯಾಪ್ಟನ್ ನ್ಯೂ ಬೆರಿ ಇದು. ಓಕೆ, ಇವೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕಾರೆ ಇಲ್ಲಿದೆ ಅಲ್ಲ ಸರ್, ಹಾಕಿ ಕ್ಯಾಪ್ಟನ್ ನ್ಯೂ ಬೆರಿ ಅಂತಂತೇಳಿ ನೋಡಿ. ಇದು ಹೋಗ್ತಾ ಇದೆ ಸರ್, ಇಲ್ಲಿ ಇಯರ್ ಹಾಕ್ಯಾರ್ರಿ ಶೋರಾಪುರ ಅಂತ ಬರ್ದಿಲ್ಲ, ಇಯರ್ ಹಾಕ್ಯಾರ ಹೋಗ್ಯದದು. ಹೌದು ಶೋರಾಪುರ ಇದೆಯಲ್ಲ ಸರ್, ಅದೇ ಅಲ್ಲ ಸರ್, ಬ್ರಿಟಿಷರ ಹೆಸರಿಟ್ಟದ ಸರ್ ಶೋರ, ಅದ್ರ ರಿಯಲ್ ಸುರ್ಪುರ ಸರ್ ಅದು ಶೋರಾಪುರ ಅಂತಂತೇಳಿ ಎಸ್ ಎಚ್ ಓ ಮಾಡ್ಯಾರ ಸರ್ ಅದನ್ನು. ಅಲ್ಲಿ ಎಲ್ಲ ಇತಿಹಾಸ ಕೆತ್ತಾರ್ರಿ ಪುಣ್ಯಾತ್ಮಂದು, ಅದೆಲ್ಲ ಹೋಗ್ಬಿಡೋದು ಸರ್ ಅದು. ಬಟ್ ಇದು ಕೊಂಚ ಪೇಂಟಿಂಗ್ ಗಿಂಟಿಂಗ್ ಮಾಡಿ ಮಾಡ್ಬೇಕು ಸರ್, ಮಾಡ್ಬೇಕು ಸರ್, ಅದು ರಕ್ಷಣೆ ಮಾಡಿದ್ರೆ ಇವೆಲ್ಲ ಮುಂದಿನ ಪೀಳಿಗೆ ತನಕ ನಾವು ಉಳ್ಸ್ಕೊಂಡು ಹೋಗ್ಬೇಕು ಸರ್ ಇವನ್ನೆಲ್ಲ. ಜಮೀಮ್ ಅಗಸ್ಟ್ ದಿ ಮೆಮೊರಿ ಆಫ್ ಬಿಗ್ ಜಮೀಮಾ ಅಗಸ್ಟ ಡಿಂಗರ್, ಇದೆ 1860 ನೋಡ್ರಿ ಅದು, ಡೈಡ್ 1860 ಒಂದು ವರ್ಷ 4 ತಿಂಗಳು ಮಗು ಸರ್ ಇದು ಇರಬಹುದು ನೋಡಿ. ಚಿಕ್ಕ ಸಮಾಜ, ಚಿಕ್ಕ ಸಮಾಜ ಮಾಡಿದ್ರು 1857-60 ಆ ಸಮಯದಲ್ಲಿ ಸರ್ ಇತ್ತು. ಇಲ್ಲಿ ನಡೆದ ಯುದ್ಧಗಳ ಸಂದರ್ಭದಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಫ್ಯಾಮಿಲಿಗಳು ಇದ್ವಲ್ಲ ಸರ್, ಫ್ಯಾಮಿಲಿಗಳು ಇದ್ರಲ್ಲ ಅವ್ರ ಮಗು ಇರ್ಬೋದು. ಏನೋ ಕಾಯಿಲೆ ಗೀಲೆ ಬಂದು ಸತ್ತಿರ್ಬೋದು ರೀ. ಹೌದು, ಅದೊಂದು ನೋಡ್ರಿ 1853 ಸರ್. ಅದನ್ನೆಲ್ಲ ತಗೊಳ್ರಿ ಸರ್ ಅವನು. ಇವೆಲ್ಲ ಬ್ರಿಟಿಷ್ ಅಧಿಕಾರಿಗಳ ಫ್ಯಾಮಿಲಿಗಳು ಸರ್ ಇವೆಲ್ಲ. ಸರ್ ಇದು ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಮೊದಲಿದ್ದು, ಮೊದಲು ಅದಕ್ಕಿಂತ ಮುಂಚೆ 53 ಸರ್ ಮೊದಲು. ಅಲ್ಲ, ನಾನು ಹೇಳೋದು ಇತಿಹಾಸ ಹೆಂಗೆ ನಮಗೆ ಪಾಠ ಕಲಿಸುತ್ತೆ ಅನ್ನೋಕ್ಕೆ ಉದಾಹರಣೆಗೆ ಎರಡು ವಿಷಯ ನಮ್ಗೆ ಗೊತ್ತಾಯ್ತು ನೋಡಿ. ಒಂದು 1853
ಅಂದ್ರೆ ಸ್ವತಂತ್ರ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಮೊದಲು ಬ್ರಿಟಿಷ್ನವ್ರು ಇದ್ರು ಅನ್ನೋದೊಂದು ಸಾಕ್ಷಿ. ಅದೊಂದು ಸಾಕ್ಷಿ ತಾನೆ. ಮೀನ್ಸ್ ಬ್ರಿಟಿಷ್ನವ್ರ ರೂಲಿಂಗ್ ಇಲ್ಲೆಲ್ಲ ನಡೀತಿತ್ತು ನಡೀತಿತ್ತು ಹೌದು. ಯಾಕಂದ್ರೆ ಅಲ್ಲೊಬ್ಬ ಆಫೀಸರ್ ಹೆಂಡತಿ ಸತ್ತಿಲ್ಲಿ ಸಮಾಧಿ ಮಾಡಿದ್ರು. ಸಮಾಧಿ ಆಫೀಸರ್ ಹೆಂಡತಿ ಸಮಾಧಿ ಮಾಡಿದ್ರೆ ಇಲ್ಲಿ ಆಫೀಸರ್ ಇದ್ದ ಇದ್ದ ತಾನೆ. ಒಂದು ಸಾಕ್ಷಿ. ಎರಡನೇದು ಅವಾಗ 17 ವರ್ಷಕ್ಕೆ ಹುಡುಗಿನ ಮದುವೆ ಆಗಿರೋದು ಅವನು. ಬಾಲ್ಯ ವಿವಾಹ ಅವರಲ್ಲೂ ಇತ್ತು. ಅವರಲ್ಲಿ ಏನ್ ಬಹಳ ಪ್ರೋಗ್ರೆಸಿವ್ ಎಜುಕೇಟೆಡ್ ಅಂತ ಸಾಕ್ಷಿ. ಒಂದು ಸಾಕ್ಷಿ ಸರ್ ಅದು ನೋಡಿ. ಅದಕ್ಕೆ ಇತಿಹಾಸದ ಪುಟಗಳಲ್ಲಿ ಹೇಳಿದಿರೋ ಅನೇಕ ಕಥೆಗಳು ಇರ್ತವೆ. ಕಥೆಗಳು ಇರ್ತವೆ ಹೌದ್ರಿ. ನಾವು ಹುಡ್ಕೋಬೇಕು. ಯಾವಾಗ ಕಪ್ಪಾಯನ್ನು ಕೊಡೋದಿಲ್ಲ ಸುರಪುರ ಸಂಸ್ಥಾನದವರು, ಅವಾಗ ಯುದ್ಧಕ್ಕೆ ಬಂದ್ಬಿಡ್ತಾರೆ ಅವ್ರು. ಅವ್ರು ಅದೇ ನೀತಿ ತಾನೆ. ಅದೇ ನೀತಿ ಎಲ್ಲ ಕಡೆ ಕಪ್ಪ ಕೇಳೋದು. ಕಪ್ಪ ಕೇಳೋದು ಇಲ್ಲೇ ಯುದ್ಧ ಮಾಡೋದು. ಯುದ್ಧ ಮಾಡೋದು. ನಮ್ಮಲ್ಲಿ ವ್ಯಾಪಾರಕ್ಕೆ ಬಂದವ್ರು ನೋಡಿ. ವ್ಯಾಪಾರಕ್ಕೆ ಚಹಾ ಕೊಡ್ರಪ್ಪ, ನಮ್ಮ ತಕ್ಕಡಿ ಇಟ್ಕೊಂಡು ವ್ಯಾಪಾರ ಮಾಡಿ. ಸರ್ ಕಾರಣ ಯಾರು? ನಾವೇ ವ್ಯಾಪಾರಕ್ಕೆ ಬಂದವ್ರನ್ನ. ವ್ಯಾಪಾರಕ್ಕೆ ಬರ್ರಿ. ಇದು ಹೆಂಗಾಗಿದೆ ಅಂತಂತಂದರೆ, ಭಾರತ ದೇಶ ಅಂದರೆ ಒಂದು ಕಾಲಕ್ಕೆ ಎಲ್ಲರಿಗೂ ಬರ್ರಿ, ಒಂದು ಮನೆ ಇದು ಅವಿಭಕ್ತ ಕುಟುಂಬ, ನೀವು ಬರ್ತಿದೆ ಬಾ, ಇನ್ನೊಬ್ರು ಬರ್ತಾರೆ ಬರ್ರಿ, ಯಾವ ದೇಶದ ಬಂದ್ರೂ ಕೂಡ ಬಂದು ಕರ್ಕೊಂಡು ದಣೆ ಬರ. ಇವತ್ತಿನ ದಿನ ನಾವೇ ಪರಕೀರಿಲಿ ಆ ಟೈಪ್ ಸಿಸ್ಟಮ್ಮು ತಂದ್ಕೊಂಡದಕ್ಕೆ ಕಾರಣ ನಾವೇ, ಮತ್ತಿನ್ಯಾರು ಅಲ್ಲ. ಜೊತೆ ಇನ್ನೊಂದು ಹೇಳ್ತಾರಲ್ಲ, ಅವ್ರು ವ್ಯಾಪಾರಕ್ಕೆ ಬಂದು ವ್ಯಾಪಾರ ಮಾಡ್ತಿದ್ರು ಪ್ರಾರಂಭ ದಿನಗಳಲ್ಲಿ. ಅವರು ಇಲ್ಲಿನ ಜನರ ಮನೋಭಾವನೆ ನೋಡಿ ಆಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿನ ಜಾತೀಯತೆ, ಇಲ್ಲಿನ ಭೇದ ಭಾವ, ಅಸ್ಪೃಶ್ಯತೆ, ಆಮೇಲೆ ಇಲ್ಲೆಲ್ಲ ನೋಡಿ, ಇಲ್ಲಿನ ಸಿಸ್ಟಮ್ ನೋಡಿ, ಅವರು ಆಳ ನಮ್ಮನ್ನು ಒಡೆದಾಳುವ ನೀತಿ ಅವ್ರದ್ದು ಮೊದಲೇ ಹುಟ್ಟುಗುಣ ಅದನ್ನೆಲ್ಲ ಇಟ್ಕೊಂಡು ನಮ್ಮನ್ನು ಆಳೋದಕ್ಕೆ ಪ್ರಾರಂಭ ಮಾಡಿದ್ರು. ಇತಿಹಾಸದಲ್ಲಿ ಇಷ್ಟು ಪಾಠ ಇದ್ರು, ನಾವು ಇನ್ನೂ ಜಾತೀಯತೆ ಬಿಡದೆ ಹೊರದಾಡ್ತಿದ್ದೀವಿ. ಅಲ್ಲ ಇನ್ನು ಯಾಕೆ ವಿಷಾದನೀಯ ಅಂತಂತಂದರೆ, ಹೈಲಿ ಎಜುಕೇಟೆಡ್ ಆದಂಗೆ ಜಾತೀಯತೆ ಹೆಚ್ಚಿಗೆ ಯಾಕೆ ಕತ್ಬಿಟ್ಟದು? ಹೌದು ಸರ್. ಆಗ್ಯದಲ್ಲ ಸರ್. ಹೆಂಗೆ ಸರ್? ಅದು ವೃತ್ತಿಗೊಂದು ಜಾತಿ ಸಂಘಟನೆ ಮಾಡ್ಕೊಕ್ಕೆ ಕತ್ಬಿಟ್ಟಿವಿ. ಆ ಜಾತಿ ಸರ್ಕಾರಿ ಉದ್ಯೋಗರ ಒಂದು ಸಂಘಟನೆ, ಮತ್ತೊಂದು ಜಾತಿ ಸರ್ಕಾರಿ ಉದ್ಯೋಗರ ಒಂದು ಸಂಘಟನೆ. ಹೌದು ಸರ್. ಸರ್ಕಾರಿ ಉದ್ಯೋಗಿಗಳೇ ಅವ್ರವ್ರ ಜಾತಿ ಒಂದು ಸಂಘಟನೆ ಕಟ್ಕೋಕೆ ಕತ್ಬಿಟ್ಟಿವಿ. ಸೋ ಅಂಡ್ ಸೋ ಜಾತಿ ಸರ್ಕಾರಿ ನೌಕರರ ಸಂಘ. ಈಗ ಶಿಕ್ಷಣ ಹೆಚ್ಚಿಗೆ ಆದಂಗೆಲ್ಲ ನಮ್ಮಲ್ಲಿ ಜಾತೀಯತೆ ಕಡಿಮೆ ಆಗಬೇಕು. ಶಿಕ್ಷಣ ಹೆಚ್ಚಿಗೆ ಆದಂಗೆಲ್ಲ ಜಾತಿಯ ಭೂತ ಮತ್ತಿಟ್ಟು ಹೆಚ್ಚಿಗೆ ಹಾಕತ್ಬಿಟ್ಟದ್ರು. ಏನು ಕಲಿತ ಏನು ಪ್ರವೇಶಿಸ್ತು? ಶಿಕ್ಷಣ ನಮ್ಮ ಹಿಂದೆ ಕಲಿಸ್ತಾ ಇದೆ. ಇಲ್ಲ, ಶಿಕ್ಷಣ ಕಲಿಸ್ತಾ ಇಲ್ಲ ನಮ್ಮಲ್ಲಿ. ಅದು ಜಾತಿ ಅಂತಕ್ಕಂಥ ಒಂದು ಭೂತ ಹೋಗ್ತಾ ಇಲ್ಲ. ಇದೇ ಜಾತಿ ಭೂತ ಇರೋದ್ರಿಂದನೇ ಮತ್ತು ಪರಕೀಯರು ನಮ್ಮನ್ನು 1000 ಮೇಲ್ಪಟ್ಟು ನಮ್ಮನ್ನು ಆಳ್ವಿಕೆ ಮಾಡಿದರು. ನಮ್ಮಲ್ಲಿ ಇರಲಿ, ಜಾತಿ ಎಲ್ಲಿ ತನಕ ಇರಬೇಕು? ನಮ್ಮ ಮನೆಯ ವಸ್ಲಿ ಒಳಗಡೆ ಇರಬೇಕು. ಸಂಪ್ರದಾಯ ಇಲ್ಲಿ ತನಕ ಇರಬೇಕು, ನಮ್ಮ ಮನೆಯ ವಸ್ಲಿ ಒಳಗಡೆ ಇರಬೇಕು. ಅದು ಮದುವೆ ಪೂರ್ತಕ ಇರಬೇಕು. ವಸ್ಲಿ ದಾಟಿ ಬಂದಮ್ಯಾಗ ನಾವೆಲ್ಲರೂ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ಮನೋಭಾವನೆ ಇದ್ದರೆ ನಮ್ಮ ದೇಶನ ಇನ್ನೂ 1000 ವರ್ಷ ಆದ್ರೂ ಕೂಡ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಈ ಜಾತೀಯತೆ ಇನ್ನೂ ನಮ್ಮ ತಲೆ ಇತ್ತು ಅಂತಂತಂದರೆ ಹೇಳೋದಕ್ಕೆ ಟೈಮ್ ಹೆಂಗೆ ಮೊದಲಿನ ಟೈಮ್ ಬಂದರೂ ಬರ್ಬೋದು ಹೇಳೋದಕ್ಕಾಗೋದಿಲ್ಲ. ಹೌದು, ಇಷ್ಟಿದೆ ಸಮಸ್ಯೆ. ಈ ಜಾತಿ ಜಾಸ್ತಿ ಆಗ್ಬಿಡ್ತು ನೋಡಿ. ಆಗಿದೆ ಅಲ್ಲ ಸರ್, ನಮ್ಮ ಎಜುಕೇಟೆಡ್ಕ ನಮ್ಗೆ ಯಾಕೆ ಜಾತಿ ಸಂಘಟನೆಗಳು ಬೇಕು? ಸರ್ಕಾರಿ ಉದ್ಯೋಗಾರರಲ್ಲಿ ಜಾತಿ ಸಂಘಟನೆ ಎದಕ್ಕೆ ಬೇಕು? ಸರ್ಕಾರಿ ನೌಕರರ ಸಂಘ. ಸಂಘ ಮಾಡ್ಕೊಳ್ಳಿ ಬೇಡ. ಜಾತಿ ಒಂದು ಸರ್ಕಾರಿ ನೌಕರದಾರ ಸಂಘಗಳ ಹಿಂಗೆ ಹೇಳಿ ಒಂದು ಬೈತಾರೆ. ನಾವು ಸಂಘಟನೆ ಮಾಡಕ್ ಬಿಡಲ್ಲ ನೀವು. ಸರ್ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ ಸರ್. ಇಡೀ ಸುರಪುರ ತಾಲೂಕಿಗೆ ಅರಸರ ಕಾಲದಲ್ಲಿ ನಿರ್ಮಾಣವಾದಂಥ ಕುಡಿಯುವ ಸಿಹಿ ನೀರಿನ ಬಾವಿ ಸರ್. ಇದು ಭಾಳ ಜನಪ್ರಿಯತೆಯನ್ನು ಪಡೆದಿರತಕ್ಕಂಥ ಬಾವಿ ನೀರು ಸರ್. ಬಾವಿ ಇದು. ಈ ಬಾವಿ ನೀರನ್ನು ಟೈಲರು, ಮಿಡಸ್ ಟೈಲರು ತನ್ನ ಗೃಹಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದ. ಕುಡಿಯೋದಕ್ಕೆ ಹತ್ರ ಇದೆ ಟೈಲರ್? ಹತ್ರ, ಇಲ್ಲೇ ಪಕ್ಕದಲ್ಲಿದೆ. ಅಯ್ಯೋ, ಇಲ್ಲಿಂದ ಸಪ್ಲೈ ಆಗ್ತಾ ಇದೆ. ಸರ್ ಏನು ಸರ್ ಇಷ್ಟು ದೊಡ್ಡದು? ಎಷ್ಟು ದೊಡ್ಡದಿದೆ, ಭಾಳ ಚೆನ್ನಾಗವ ಸರ್ ನೀರು. ಅಲ್ಲ, ಈಗಲೇ ಸ್ವಚ್ಛ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ನೋಡೋದಕ್ಕೆ, ಹಸಿರು ಕಾಣ್ತದ. ಭಾಳ ಕುಡಿಯೋದಕ್ಕೆ ಭಾಳ ಯೋಗ್ಯ ಸರ್ ನೀರು. ಓಕೆ. ಇಂಥ ಗುಡ್ಡದಲ್ಲಿ ಇಂಥ ಜಲ್ಲಿ ಹುಟ್ಟಬೇಕಾಗಿತ್ತಪ್ಪ ಅಂದ್ರೆ ಕಾರಣ ದೈವದ ಪ್ರೇರಣೆ ಇರಲಾರ್ದ ಯಾವುದೂ ಆಗೋದಿಲ್ಲ ಸರ್. ಅಲ್ಲ, ಇವನ್ ನ್ಯಾಚುರಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಅದು ಜಲ ಬಂಡೆ ಗುಡ್ಡ ನೀರು ಜಾಸ್ತಿ ಜಿನಗುತ್ತೆ. ಅಂತರ್ಜಲ ಚೆನ್ನಾಗಿ ಹಿಡಿದಿಟ್ಟು ಸರ್, ಬಯಲ್ ಪ್ರದೇಶದಲ್ಲಿ 1000 ಫೀಟ್ ಒಳಗಡೆ ಹಾಕಿದ್ರೆ ನೀರು ಬೀಳೋದಿಲ್ಲ? 2000 ಹಾಕಿದ್ರೆ ಬರಲ್ಲ, ನಮ್ಗೆ ಬರೋದಿಲ್ಲ ಬೆಟ್ಟದಲ್ಲಿ ನೀರು ಸರ್. ಅಲ್ಲ, ಬೆಟ್ಟಗುಡ್ಡಗಳ ನೀರಿನ ಸೆಲೆ ಸೆಲೆ ಹೌದು, ಸಾಧ್ಯತೆ ಜಾಸ್ತಿ, ಸಾಧ್ಯತೆ ಜಾಸ್ತಿ. ಇಲ್ಲಿ ಈಜಾಡೋದಕ್ಕೆ ಬಿಡೋದಿಲ್ಲ ಸರ್. ಬಿಡೋದಲ್ರಿ, ಈಜಾಡೋದಕ್ಕೆ ಬಿಡೋದಿಲ್ರಿ ಇಲ್ಲಿ. ಕಟ್ಟಿದ ಯಾವ ವರ್ಷ ಏನು ಅಂತ ಶಾಸನ ಹಾಕಿಲ್ಲ? ಶಾಸನ ಬರೋದಿಲ್ಲ ಸರ್, ಅದು ಒಂದು ಸ್ವಲ್ಪ ವೀಕ್ನೆಸ್. ಇವೆಲ್ಲ ರಾಜರ ಕಾಲಕ್ಕೆ ಅದು ಇವೆಲ್ಲ ಮಾಡಿ
ಸರ್ ಸರ್ ಶಾಸನ ಇದ್ದಿರ್ಬೋದು, ಅದು ಮಂದಿ ಕಿತ್ತು ಕಿತ್ತು ಹೆಂಗ ನೋಡಿರಲಿಲ್ಲ ಹೆಂಗ ನೀವು ಬೇರಿ ಅದು ಏನು ಹಾಕಿರಲ್ಲ ಬೋಲ್ಡು ಮತ್ತೆ ಹೆಂಗ ಕಿತ್ತಾರ ನೋಡಿ. ಹೌದು ಕಲ್ಲುಗಳು, ಯಾಕಂದ್ರೆ 13 ರಾಜ್ಯದಲ್ಲಿ ಯಾರು ಕಟ್ಟದ? ಹಾಂ ಹೌದ್ರಿ, ಈಗ ಗೋಲ್ ಗುಮ್ಮಟ ಯಾರು ಕಟ್ಟದ ಅಂತ ಸಾಕ್ಷಿ ಇದೆ. ಹೌದು ಹೌದು ಹೌದು, ಇಲ್ಲ ನನಗನ್ಸ ಮಟ್ಟಿಗೆ ಇದು ಬ್ರಿಟಿಷರ ಕಾಲಾವಧಿಯಲ್ಲಿ ಆದದ್ದು ಸರ್. ಇದು ವಾಗಣಗೇರಿಲಿಂದ ಈ ಕಡೆಯಿಂದ ಶಿಫ್ಟ್ ಆಗುತ್ತಲ್ಲ ಸುರಪುರ, ಅವಾಗ ಆ ಮೂಮೆಂಟಲ್ಲಿ ಕಟ್ಟಿದ್ದು 1800 ಆಸುಪಾಸಲ್ಲೇ ಕಟ್ಟಿದ್ದೀವಿ ಎಲ್ಲ. ಅಲ್ಲ ಸರ್, ಇದನ್ನು ಮೊದಲು ತೋಡಿ ಕಲ್ಲುಗಳನ್ನಿಟ್ಟು ಕಟ್ಟಿರೋದು? ಇದು ಕಟ್ಟಿರೋದು ಹೆಂಗೋ ಸರ್, ಭಾಳ ಬ್ಯೂಟಿಫುಲ್ ಸರ್ ನೀರು, ಭಾಳ ಚೆನ್ನಾಗ ಸಿ ಅವ್ರ ಕೋಲ್ಡ್ ಸರ್ ನೀರು. 200 ವರ್ಷ ಆದ್ಮೇಲೆ ಎಷ್ಟು ಚೆನ್ನಾಗಿದೆ ನೀರು, ಕಟ್ಟದಾಗ ಹೆಂಗಿದ್ದಿರ್ಬೋದು. ಆಮೇಲೆ ನಾನು ಹೇಳ್ಬೋದು, ರಾಜರು ಪ್ರೋ ಪೀಪಲ್ಲು, ಜನಗಳಿಗೋಸ್ಕರ ಮಾಡಿದ್ದಾರೆ. ಹೌದು ಅಲ್ವಾ, ಪ್ರೋ ಪೀಪಲ್ ಅವರು. ಇದು ನಮ್ಮೂರು, ಈಗ ಇಲ್ಲಿಂದ ನೀರು ಕೊಡೋ ವ್ಯವಸ್ಥೆ ಇಲ್ಲ. ಇಲ್ಲ ಬಳಸ್ತಾರೆ ಸರ್, ಇಲ್ಲಿ ಒಂದು 2-3 ಏರಿಯಾ ಇವೆ, ಬೈಕ್ ಮ್ಯಾಗ ಕಾರ್ನಾಗ ಬಂದು ಇಲ್ಲಿ ನೀರು ತೊಗೊಂಡು ಹೋಗ್ತಾರೆ. ಮ್ಯಾಗ ಇದು ಅತಿಥಿ ಗೃಹಕ್ಕೆ ಇವೇ ನೀರೇ ಪಂಪ್ ಆಗುತ್ತೆ ಸರ್. ಅಲ್ಲ ಈ ಅತಿಥಿ ಗೃಹಕ್ಕೆ ಮಾತ್ರ ಯಾಕೆ ಆಗ್ಬೇಕು, ನನ್ನ ಊರಿಗೂ ಕುಡಿಯಲ್ಲ ಅತಿಥಿಗಳು ಮಾತ್ರ. ಹೌದು, ಈ ಪ್ರದೇಶದಲ್ಲಿ ಒಂದು ಒಳ್ಳೆಯ ಗಾರ್ಡನ್ ಮಾಡ್ಬೇಕಂತಂತೇಳಿ ಒಂದು ಯೋಜನೆ ಹಮ್ಮಿಕೊಂಡ್ರಿ, ಮಾಡಿದ್ರು ಕೂಡ ಅದನ್ನು ಉಳಿಸ್ಕೊಂಡು ಹೋಗಲಿಲ್ಲ. ಗಾರ್ಡನ್ ಮಾಡಿದ್ರೆ ಅಲ್ಲಿ ಬರೀ ತೋರಿಸ್ತ ಕಡಿಮಂತ. ಸೈನ್ಸು ಈಗ ನೀರು, ಇದು ನೀರಿಗೋಸ್ಕರ ಮಾಡಿರೋದು, ನೀರಿಗೋಸ್ಕರ ಬಂದರು ನೀರು ತಗೊಂಡು ಹೋದ್ರು. ಇದು ಸರ್ ಇನ್ನೊಂದು, ಇಲ್ಲೊಂದು ಇದು ಒಂದು ಪ್ರತೀತಿ ಇದೆ, ಸಂಪ್ರದಾಯ ಇದೆ. ಪ್ರತಿ ವರ್ಷ ಯಲ್ಲಪ್ಪ ಜಾತ್ರೆ ಅಂತಂತೇಳಿ, ಎಲ್ಲ ಬಾಯಿ ಜಾತ್ರೆ ಅಂತ ಮಾಡ್ತಾರೆ, ಯಲ್ಲಪ್ಪ ಜಾತ್ರೆ ಅಂತೇಳಿ. ಈ ಪ್ರದೇಶದಲ್ಲಿ ಇಡೀ ಊರಿನ ಜನ ಎಲ್ಲರೂ ಬಂದು ಇಲ್ಲಿ ಬಂದು ಒಂದು ಹೇಗೆ ಪಿಕ್ನಿಕ್ ಟೈಪ್ ಅಂತೇಳಿ ಬರ್ತಾರಲ್ಲ, ಇಲ್ಲಿ ಪ್ರತಿ ವರ್ಷ ಹೋಗ್ತಾರೆ. ಆ ಸಿಸ್ಟಮ್ಗೂ ಕೂಡ ಇದು ಮಾಡಿರ್ಬೋದು, ಬಂದು ಸ್ವಲ್ಪ ನೆರಳಾಗಲಿ ನೆರಳಾಗಲಿ ಅಂತ. ಮಕ್ಕಳ ಮರಿ ಪಿಕ್ನಿಕ್ ಟೈಪ್ ಬರ್ತಾರೆ, ಟೂರಿಸ್ಟ್ ಸ್ಪಾಟ್. ಬರೀ ಆಗಿನ ಕಾಲದಿಂದ ಎಲ್ಲ ಬಾಯಿ ಜಾತ್ರೆ, ಎಲ್ಲ ಬಾಯಿ ಜಾತ್ರೆ ಅಂತಂತೇಳಿ ಕರೀತಾರೆ ಅದಕ್ಕೆ. ಇಲ್ಲಿಗೆ ಬಂದು ಈ ಬಾಯಿ ಉದ್ದೇಶ ಇಟ್ಕೊಂಡು ಕೂಡ ಇಲ್ಲಿ ಪಿಕ್ನಿಕ್ಸ್ ಟೈಪ್ ಬಂದು ಹೋಗ್ತಾರೆ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಬಂದು. ಈಗ ನಾವು ಚಿಕ್ಕ, ನಾವು ಹೈಸ್ಕೂಲ್ ಓದೋ ಹೊತ್ತಿಗೆ ಅಯ್ಯೋ ಈ ಗುಡ್ಡ ಪ್ರತಿ ವರ್ಷ ಈ ಗುಡ್ಡ ತುಂಬ್ತಿತ್ತು ಒಂದಿನ, ಬರ್ತಾ 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 ಜನ ಇಲ್ಲಿ ಬಂದು ಪಟ ಗಿಟ ಏರಿಸಿ ಊಟ ಗಿಟ ಮಾಡಿ ಭಾಳ ಒಂದು ಟೈಪ್ ಎಂಜಾಯ್ ಮಾಡಿ ಹೋಗ್ತಾ ಇದ್ವಿ. ಈಗ ಬರ್ತಾ ಬರ್ತಾ ಅದು ಆಧುನೀಕರಣ ಹೆಚ್ಚಿಗೆ ಆದಂಗೆಲ್ಲ ಅದ್ರ ಮಹತ್ವ ಕಡಿಮೆ ಆಗಿಬಿಡಕತ್ತ. ಆದ್ರೆ ಅವೆಲ್ಲ ಯಾಕೆ ಗೊತ್ತಾ ಸರ್, ಜನ ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಲಿ ಅಂತಂದು ಖುಷಿಯಾಗಿರಲಿ, ತುಂಬಾ ದಿನ ಮೀಟ್ ಆಗಲ್ಲ, ಮೀಟ್ ಆಗಲ್ಲ, ಚೆನ್ನಾಗಿದೆ ಅಂತ ಅವ್ರಿಗೆ ಹೈ ಬಾಯ್ ಹೇಳಿ. ಆ ಸಿಸ್ಟಮ್ ಆದ್ರೆ ಇಲ್ಲಿ ಮನೆಯಿಂದ ಬುತ್ತಿ ತಗೊಂಡ್ಬಂದು, ಬುತ್ತಿ ತಗೊಂಡ್ಬಂದು ಅವ್ರು ಕೊಟ್ಟು ಅವ್ರ ನಾವು ತಗೊಂಡು ಒಂದು ಆರಾಮಾಗಿರೋ ಈ ಸಿಸ್ಟಮ್. ಅದು ನೆನಪಿಗೆ ಬಂದು ಚಲೋ ಆಯ್ತದ, ನೀವು ಇದು ಹೇಳಿದ್ದು ಚಲೋ ಆಯ್ತದ. ಅಲ್ವಾ, ತಗೊಂಡ್ ನೋಡಿ ಮಕ್ಕಳು ಮರಿ ಕೂಡಿಸ್ಕೊಂಡು ಹೌದು ಕೊಡೋದು, ಊಟ ಮಾಡಿ ಇಲ್ಲೆಲ್ಲ ತಿರುಗಿ ಓಡಾಡಿ. ಹೌದು, ಈಗ ಪ್ರತಿ ವರ್ಷ ಇದು ಹೋದ ವರ್ಷ ಮಾಡಿದ್ರ ಮಾಡಿದ್ರಲ್ಲ, ಹೋದ ವರ್ಷ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿರ್ಬೋದು ಜನಸಂಖ್ಯೆ ಮೊದಲ ಸರ್, ಪೂರ ಎಲ್ಲ ಜಾತ್ರೆ ಆಗ್ತದೆ ಇಲ್ಲಿ ಚೆನ್ನಾಗಿರ್ಬೋದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.